ನಮಸ್ಕಾರ, ಮುಖ್ಯಾಂಶಗಳು. ಶೈಕ್ಷಣಿಕ ಕ್ಷೇತ್ರದ ಬದಲಾವಣೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು. ಒಂದು ಜಿಲ್ಲೆ ಒಂದು ಉತ್ಪನ್ನ ಪರಿಕಲ್ಪನೆಗೆ ವಿಶ್ವವಿದ್ಯಾಲಯಗಳು ಒತ್ತು ನೀಡಬೇಕು, ಪ್ರಧಾನಿ ನರೇಂದ್ರ ಮೋದಿ. ಭಾರತದಲ್ಲಿ ಸದೃಢ ಲೋಕತಂತ್ರ ವ್ಯವಸ್ಥೆ, ಜನರ ಹಿತ ಕಾಯುವಲ್ಲಿ ಪೀಠಾಸೀನ ಅಧಿಕಾರಿಗಳ ಪಾತ್ರ ಗಣನೀಯವಾದದ್ದು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರತಿಪಾದನೆ. ಸಾರ್ವಜನಿಕರಿಗೆ ಸಹಕಾರಿಯಾಗುವ ಮನೆ ಬಾಗಿಲಿಗೆ ಪಾಲಿಕೆ ಸೇವೆಗೆ ಸಚಿವ ಬೈರತಿ ಬಸವರಾಜ್ ಚಾಲನೆ. ಖಾತೆ, ಜನನ ಮರಣ ಪ್ರಮಾಣಪತ್ರ ಸೇರಿ ಹಲವು ಸೇವೆ ಲಭ್ಯ. ಹಾಗೂ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಗಣನೀಯ ಇಳಿಕೆ, ಇಂದು 1630 ಮಂದಿಗೆ ಕೋವಿಡ್ 19 ದೃಢ. ವಾರ್ತೆಗಳ ವಿವರ. ಒಂದು ಜಿಲ್ಲೆ ಒಂದು ಉತ್ಪನ್ನ ಪರಿಕಲ್ಪನೆಯಲ್ಲಿ ಸಂಶೋಧನೆಗಳನ್ನು ನಡೆಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವವಿದ್ಯಾಲಯಗಳಿಗೆ ಕರೆ ನೀಡಿದರು. ಇಂದು ಲಖನೌ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರಂಭದಲ್ಲಿ ವರ್ಚುವಲ್ ವೇದಿಕೆಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಉತ್ತಮ ನಾಗರಿಕರನ್ನು ರೂಪಿಸುವ ಕೆಲಸವನ್ನು ಮಾಡುತ್ತಿವೆ ಎಂದು ಶ್ಲಾಘನೀಯ ಎಂದರು. ವಿಶ್ವವಿದ್ಯಾಲಯಗಳು ಹೊಸ ಹೊಸ ಬಗೆಯ ಸಂಶೋಧನೆಗಳು, ಶಿಕ್ಷಣ, ಅಧ್ಯಯನಗಳಿಗೆ ಒತ್ತು ನೀಡಬೇಕು. ತಮ್ಮ ವ್ಯಾಪ್ತಿಯಲ್ಲಿನ ಜಿಲ್ಲೆಗಳ ಪ್ರಮುಖ ಉತ್ಪನ್ನಗಳನ್ನು ಗುರುತಿಸಿ ಅವುಗಳಿಗೆ ಆಧುನಿಕ ಮೆರುಗು ನೀಡಿ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂದು ಹೇಳಿದರು. ಇದಕ್ಕಾಗಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡು ಸಂಶೋಧನೆಗಳನ್ನು ನಡೆಸಬೇಕೆಂದು ಕರೆ ನೀಡಿದರು. ದೇಶದ ಶಿಕ್ಷಣದಲ್ಲಿ ಆಮೂಲಾಗ್ರ ಬದಲಾವಣೆ ತರುವ ನಿಟ್ಟಿನಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗಿದೆ. ವಿಶ್ವವಿದ್ಯಾಲಯದ ಶಿಕ್ಷಕರು ಈ ಬಗ್ಗೆ ಚಿಂತನ ಮಂಥನ, ಚರ್ಚೆಗಳು, ಸಂವಾದಗಳನ್ನು ನಡೆಸಿ ಪರಿಪೂರ್ಣವಾಗಿ ನೀತಿಯನ್ನು ಜಾರಿಗೆ ತಂದು ದೇಶದ ಉತ್ತಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಬೇಕೆಂದು ಹೇಳಿದರು. 2047ಕ್ಕೆ ದೇಶದ ಸ್ವಾತಂತ್ರ್ಯ ಶತಮಾನೋತ್ಸವ ವರ್ಷವನ್ನು ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 25 ವರ್ಷಗಳ ಕಾರ್ಯಸೂಚಿಯನ್ನು ರೂಪಿಸಿಕೊಂಡು ಆ ನಿಟ್ಟಿನಲ್ಲಿ ಸಂಶೋಧನೆಗಳು ಮತ್ತು ಅಧ್ಯಯನಗಳನ್ನು ನಡೆಸಬೇಕು ಎಂದು ವಿಶ್ವವಿದ್ಯಾಲಯಗಳಿಗೆ ಕರೆ ನೀಡಿದರು. ನಮ್ಮ ದೇಶದಲ್ಲಿ ನಮಗಿರುವ ಸಾಮರ್ಥ್ಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುತ್ತಿಲ್ಲ. ಇದನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕಾಗಿದೆ ಎಂದು ಹೇಳಿದ ಅವರು, ವಿಶ್ವವಿದ್ಯಾಲಯಗಳು ಅಳವಡಿಸಿಕೊಳ್ಳುವ ಸಂಶೋಧನೆ ಅಧ್ಯಯನಗಳು ಸರ್ಕಾರದ ನೀತಿ ನಿರೂಪಣೆಗೆ ಪೂರಕವಾಗಿರಲಿವೆ ಎಂದರು. शैक्षणिक हो या साहित्य, सांस्कृतिक हो या खेलकूद, हर क्षेत्र की प्रतिभाओं को लखनऊ यूनिवर्सिटी ने निखारा है, संवारा है. यूनिवर्सिटी का आर्ट्स क्वाड्रेंगल अपने आप में बहुत सारा इतिहास समेटे हुए हैं. इसी आर्ट्स क्वाड्रेंगल में नेताजी सुभाष चंद्र बोस की आवाज गूंजी थी और उस वीर वाणी में कहा था, भारत के लोगों को अपना संविधान बनाने दो या फिर इसका खामियाजा भुगतो. कल जब हम भारत के लोग अपना संविधान दिवस मनाएंगे तो नेताजी सुभाष बाबू के वो हुंकार नई ऊर्जा लेकर आएगी. साथियों, लखनऊ यूनिवर्सिटी से इतने सारे नाम हुए. ಇದಕ್ಕೂ ಮುನ್ನ ಪ್ರಧಾನಿ ಲಖನೌ ವಿಶ್ವವಿದ್ಯಾಲಯದ ಶತಮಾನೋತ್ಸವದ ನೆನಪಿಗಾಗಿ ವಿಶೇಷ ನಾಣ್ಯ ಮತ್ತು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು. ಲಖನೌ ವಿಶ್ವವಿದ್ಯಾಲಯಕ್ಕೆ ಶತಾಬ್ದಿ ವರ್ಷ ಆಧಾರಿತ ವಿಶೇಷ ಕವ
ವಿಧಾನಸಭೆಗಳ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ವಿಧಾನ ಪರಿಷತ್ ಸಭಾಪತಿ ಮತ್ತು ಉಪಸಭಾಪತಿಗಳ 80ನೇ ಸಮ್ಮೇಳನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಗುಜರಾತಿನ ಕೇವಾಡಿಯಾದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಮಾರಕ ಭವನದಲ್ಲಿ ಚಾಲನೆ ನೀಡಿದರು. ಬಳಿಕ ರಾಷ್ಟಪತಿ ಪರಸ್ಪರ ಅಗೌರವವನ್ನು ಉಂಟುಮಾಡುವಂತಹ ಯಾವುದೇ ಚರ್ಚೆ ವಾದ ವಿವಾದಗಳಿಗೆ ಆಸ್ಪದ ನೀಡದೆ ಅರ್ಥಪೂರ್ಣವಾದ ಮತ್ತು ಜನಹಿತವನ್ನು ಕಾಪಾಡುವಂತಹ ಚರ್ಚೆಗಳನ್ನು ನಡೆಸಲು ಅವಕಾಶ ಮಾಡಿಕೊಡಬೇಕು ಮತ್ತು ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ಸಾಮರಸ್ಯವನ್ನು ಉಂಟುಮಾಡಿ ತಮ್ಮ ಕ್ಷೇತ್ರಗಳ ಜನರ ಹಿತ ಕಾಪಾಡುವಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಮಾಡುವುದು ಸಂಸತ್ತು ಮತ್ತು ವಿಧಾನಮಂಡಲಗಳ ಮುಖ್ಯಸ್ಥರ ಜವಾಬ್ದಾರಿಯಾಗಿದೆ ಎಂದರು. ದೇಶದ ಏಕತೆ ಅಖಂಡತೆಯ ಸೂತ್ರಧಾರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆ ಸ್ಥಾಪನೆ ಮೂಲಕ ಏಕತೆಯ ಸಂದೇಶ ಸಾರಿರುವುದು ನಮಗೆ ಗೌರವದ ವಿಷಯ. 2015ನೇ ಸಾಲಿನಿಂದ ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನ ಆಚರಿಸಿಕೊಂಡು ಬರಲಾಗುತ್ತಿದೆ. ಇದು ಪ್ರತಿಯೊಬ್ಬರ ಪಾಲಿಗೆ ಮಹತ್ವಪೂರ್ಣವಾದುದು ಎಂದರು. ಇಡೀ ವಿಶ್ವದಲ್ಲೇ ಭಾರತ ಸದೃಢ ಲೋಕತಂತ್ರ ವ್ಯವಸ್ಥೆ ಹೊಂದಿದ್ದು ಸಂವಿಧಾನ ರಚನೆ ಸೇರಿದಂತೆ ಅನೇಕ ಅತ್ಯುತ್ತಮ ವಿಚಾರಗಳಿಗೆ ವೇದಿಕೆ ಒದಗಿಸಿದೆ. ಜನರ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಜನಪ್ರತಿನಿಧಿಗಳು ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜ್ಯಗಳಲ್ಲೂ ಸಹ ಜನರ ಹಿತದೃಷ್ಟಿಯಿಂದ ಸೇವೆ ಸಲ್ಲಿಸಲಾಗುತ್ತಿದ್ದು ಪ್ರತಿಯೊಬ್ಬರಿಗೂ ಗೌರವ ತರುವ ವಿಚಾರವಾಗಿದೆ ಎಂದು ರಾಷ್ಟಪತಿ ಅಭಿಪ್ರಾಯಪಟ್ಟರು. तब भारत की मिट्टी में लोकतंत्र की प्राचीन जड़ें और भी मजबूत हो रही हैं. भारत में आज से लगभग 2500 वर्ष पहले से गण तथा संघ जैसे स्वतंत्र शब्द प्रयोग में रहे हैं. हमारे प्राचीन ग्रंथों में गणतंत्र का उल्लेख जनतंत्र तथा गणराज्य के आधुनिक संदर्भों में किया गया. हमारे यहाँ वैशाली, कपिलवस्तु और मिथिला जो वर्तमान में बिहार राज्य के क्षेत्र हैं, जैसे अनेक गणतंत्र अस्तित्व में थे, इस प्रकार भारत को वास्तव में गणतंत्र की जननी भी कहा जाता है. उपराष्ट्रपति वेंकैया नायडू ಕಳೆದ 30 ವರ್ಷಗಳಿಂದ ಸದನದಲ್ಲಿ ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳು ಪ್ರಶ್ನೆಗಳನ್ನು ಕೇಳುವ ಪ್ರವೃತ್ತಿ ಕಡಿಮೆಯಾಗುತ್ತಿದೆ. ಇದು ತುಂಬಾ ಕಳವಳಕಾರಿ ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಇದರ ಗಂಭೀರತೆಯನ್ನು ಎಲ್ಲ ರಾಜಕೀಯ ಪಕ್ಷಗಳು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಸದನದಲ್ಲಿ ಕಾರ್ಯಕಲಾಪಗಳಲ್ಲಿ ಹೆಚ್ಚು ಹೆಚ್ಚು ಪಾಲ್ಗೊಂಡು ಸದನದ ನಿಯಮಾವಳಿಗಳನ್ನು ಅರ್ಥ ಮಾಡಿಕೊಂಡು ಜನರ ಶ್ರೇಯೋಭಿವೃದ್ಧಿಗೆ ಪೂರಕವಾದ ಪ್ರಶ್ನೆಗಳನ್ನು ಕೇಳುವುದು ಮತ್ತು ಚರ್ಚೆಗಳಲ್ಲಿ ಪಾಲ್ಗೊಳ್ಳುವುದು ಮುಖ್ಯ ಎಂದರು. The Supreme Court and High Courts have delivered several far-reaching verdicts in furtherance of socio-economic objectives besides making correctional interventions. But occasionally, concerns have been raised to whether they have were entering the domains of the legislative and the executive wings. There have been debates as to whether some issues should have been more legitimately left to the other organs of the government. ಫಾರ್ ಎಕ್ಸಾಂಪಲ್ ದೀಪಾವಳಿ ಫೈರ್ ವರ್ಕ್ಸ್. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮಾತನಾಡಿ, ಪ್ರಜಾಪ್ರಭುತ್ವದ ಮೂರು ಸ್ತಂಭಗಳು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಣೆ ಮಾಡಬೇಕೆಂದು ಕರೆ ನೀಡಿದರು. ಜನಪ್ರತಿನಿಧಿಗಳು, ವಿಧಾನಮಂಡಲದ ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರು, ಸಭಾಪತಿಗಳು ಮತ್ತು ಉಪಸಭಾಪತಿಗಳು ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕು. ಎಲ್ಲರೂ ಸೇರಿ ಸಂವಿಧಾನದ ಮೂಲ ಆಶಯಗಳೊಂದಿಗೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಕಾರ್ಯಪ್ರವೃತ್ತರಾಗೋಣ ಎಂದು ಓಂ ಬಿರ್ಲಾ ತಿಳಿಸಿದರು. ಎರಡು ದಿನಗಳ ಈ ಸಮ್ಮೇಳನದಲ್ಲಿ ವಿಧಾನಮಂಡಲಗಳ ಮುಖ್ಯಸ್ಥರು ಜನರ ಹಿತರಕ್ಷಣೆಗೆ ಸಂಬಂಧಿಸಿದಂತೆ ತಮ್ಮ ತಮ್ಮ ಅನುಭವಗಳನ್ನು ಪ್ರಸ್ತುತಪಡಿಸುವ ಮೂಲಕ ವಿಚಾರ ಮಂಥನ ನಡೆಸಲಿದ್ದಾರೆ ಎಂದು ಅವರು ಹೇಳಿದರು. ಆದಾನ್ ಪ್ರದಾನ್ ಕರ್ಕರ್ ಜನತಾ ಕೆ ಪ್ರತಿ ಇನ್ ಸಂಸ್ಥಾಕೋ ಜವಾಬ್ದಾರಿ ಬನ್ನತೆ ಮೇ ಇಸ್ ಮೌಕೆ ಪರ್ ವಿಶೇಷ ರೂಪ ಸೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕಾ ಭಿ ಧನ್ಯವಾದ ದೇನಾ ಚಾಹತಾ ಹೂಂ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಸಾಮಾಜಿಕ ಹರಿಕಾರ ಬಸವಣ್ಣ 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಪ್ರಜಾಪ್ರಭುತ್ವಕ್ಕೆ ಬುನಾದಿ ಹಾಕಿದ್ದರು. ಇದೇ ಮಾರ್ಗದಲ್ಲಿ ಡಾ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ನೀಡಿದರು ಎಂದರು. ಇತ್ತೀಚಿನ ದಿನಗಳಲ್ಲಿ ಜನರು ರಾಜಕಾರಣಿಗಳ ಬಗ್ಗೆ ಹಗುರವಾಗಿ ಮಾತನಾಡುವಂತಾಗಿದ್ದು ಅವರ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಇಂತಹ ಪರಿಸ್ಥಿತಿಯನ್ನು ಹೋಗಲಾಡಿಸಿ ಜನರಲ್ಲಿ ವಿಶ್ವಾಸ ಮೂಡಿಸುವಂತೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳಿದರು.
ವಿಧಾನಮಂಡಲಗಳ ಮುಖ್ಯಸ್ಥರು ಜನರ ಶ್ರೇಯೋಭಿವೃದ್ಧಿಗೆ ಪೂರಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ನೋಡಿಕೊಳ್ಳಬೇಕು. ಈ ದಿಸೆಯಲ್ಲಿ ವಿಧಾನಮಂಡಲದಲ್ಲಿ ವಿಸ್ತೃತ ಚರ್ಚೆಗಳು ನಡೆಯುವಂತಾಗಬೇಕು ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದರು. ಅವರ್ ಲೆಗಸಿ ಅಂಡ್ ಟುಡೇ ದ ಪ್ರಿಸೈಡಿಂಗ್ ಆಫೀಸರ್ಸ್ ಕಾನ್ಫರೆನ್ಸ್ ವಿ ಹ್ಯಾವ್ ಟು ಡಿಸೈಡ್ ವಿ ಹ್ಯಾವ್ ಟು ರೆಸೊಲ್ಯೂಟ್ ದಟ್ ವಿ ಆರ್ ಟೋಟಲಿ ವಿ ಆಲ್ ದ ಥ್ರೀ ಆರ್ಗನ್ಸ್ ಆರ್ ಇಂಡಿಪೆಂಡೆಂಟ್ ಬಟ್ ಮೆನಿ ಟೈಮ್ಸ್ ಬಿಕಾಸ್ ಆಫ್ ಸಮ್ ಟೈಮ್ಸ್ ಬಿಹೇವಿಯರ್ ಆಫ್ ಆಲ್ ಆಫ್ ಅಸ್ I am not telling presiding officer, all political sects, because of our political sect, people are losing confidence. Sometimes people are telling, ये राजनीति के बारे में बहुत low language में बात करते हैं. इसके कारण हम भी है, we are also responsible for that. We should introspect ourselves. We should not allow to happen because there is no other The best alternative form of the governance in the world is today democracy, that is according to me parliamentary democracy. ನಿವಾರ್ ಚಂಡಮಾರುತದ ಪ್ರಭಾವ ರಾಜ್ಯದ ಮೇಲೂ ಉಂಟಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಲು ತಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ತಮಿಳುನಾಡಿಗೆ ಆಗಮಿಸಿರುವ ನಿವಾರ್ ಚಂಡಮಾರುತ ರಾಜ್ಯವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳುವಂತೆ ಹಾಗೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಬಾಕಿ ಉಳಿದಿರುವ 25-30 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ನೇಮಿಸಲಾಗಿದ್ದು ಇಂದು ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ ಮುಖ್ಯಮಂತ್ರಿ 2-3 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ತಿಳಿಯಲಿದೆ ಎಂದು ಹೇಳಿದರು. ನಂತರ ಬಿಎಸ್ ಯಡಿಯೂರಪ್ಪ ಮೈಸೂರಿನ ಸುತ್ತೂರು ಕ್ಷೇತ್ರದ ಅತಿಥಿಗೃಹ ಮತ್ತು ಇತರೆ ಕಾಮಗಾರಿಗಳ ಶಿಲಾನ್ಯಾಸವನ್ನು ನೆರವೇರಿಸಿದರು. ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಚಿವರಾದ ಬಸವರಾಜ ಬೊಮ್ಮಾಯಿ, ಎಸ್ಟಿ ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ದಾವಣಗೆರೆ ಮಹಾನಗರ ಪಾಲಿಕೆ ಜಾರಿಗೆ ತಂದಿರುವ ಮನೆ ಬಾಗಿಲಿಗೆ ಪಾಲಿಕೆ ಸೇವೆ ಎಂಬ ವಿನೂತನ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ಇಂದು ಉದ್ಘಾಟಿಸಿದರು. ದಾವಣಗೆರೆಯನ್ನು ಹಸಿರು ನಗರವನ್ನಾಗಿ ಮಾರ್ಪಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿರುವ 1,00,000 ಸಸಿ ನೆಡುವ ಕಾರ್ಯಕ್ರಮಕ್ಕೂ ಈ ಸಂದರ್ಭದಲ್ಲಿ ಚಾಲನೆ ನೀಡಿದರು. ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ರವೀಂದ್ರನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆ ನಂತರ ಭೈರತಿ ಬಸವರಾಜ್ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ವಿನೂತನ ಯೋಜನೆಯನ್ನು ದಾವಣಗೆರೆ ಮಹಾನಗರ ಪಾಲಿಕೆ ಹಮ್ಮಿಕೊಂಡಿದೆ. ನಗರವಾಸಿಗಳಿಗೆ ಅಗತ್ಯವಿರುವ ಖಾತೆ, ನೋಂದಣಿ ಮತ್ತು ಬದಲಾವಣೆ, ಜನನ ಮರಣ ಪ್ರಮಾಣ ಪತ್ರ, ಉದ್ದಿಮೆ ಪರವಾನಗಿ ಮುಂತಾದ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ಒದಗಿಸಲು ಉದ್ದೇಶಿಸಲಾಗಿದೆ. ಇದರಿಂದ ಸಾರ್ವಜನಿಕರು ಕಚೇರಿಗಳಿಗೆ ಅಲೆಯುವುದು ತಪ್ಪುತ್ತದೆ ಎಂದರು. ಪ್ರತಿಯೊಂದು ವಾರ್ಡ್ನಲ್ಲೂ ಆಯಾ ಸದಸ್ಯರಿಗೆ ಈ ಜವಾಬ್ದಾರಿಯನ್ನು ನೀಡಲಾಗುವುದು. ರಾಜ್ಯದ 10 ನಗರ ಪಾಲಿಕೆಗಳಿಗೆ ದಾವಣಗೆರೆ ನಗರ ಪಾಲಿಕೆ ಮಾದರಿಯಾಗಲು ಈ ಕಾರ್ಯಕ್ರಮದ ಮೂಲಕ ನಾಂದಿಯಾಡಲಾಗಿದೆ ಎಂದು ತಿಳಿಸಿದರು. ವಾರ್ಡ್ ವೈಸ್ ಹೌದು, ವಾರ್ಡ್ ವೈಸ್ ಕಾರ್ಯಕ್ರಮ ಚಾಲನೆ ಆದ್ಮೇಲೆ ಪ್ರತಿಯೊಬ್ಬ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಇದೀವಿ. ಇಲ್ಲಿ ಪಕ್ಷ ಭೇದವನ್ನು ಮರೆತು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ದಾವಣಗೆರೆ ಅಭಿವೃದ್ಧಿ, ದಾವಣಗೆರೆ ಮಹಾನಗರ ಪಾಲಿಕೆ ಜಿಲ್ಲೆಯ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸಂಸಂತ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಇಂದು ಹೊಸದಾಗಿ 1,630 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,78,055 ಏರಿಕೆಯಾಗಿದೆ. 1,333 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 8,41,432 ತಲುಪಿದೆ. ಇಂದು 19 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,714 ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 24,890 ಸಕ್ರಿಯ ಪ್ರಕರಣಗಳಿವೆ. 405 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
1,22,454 ಮಂದಿಗೆ ಇಂದು ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,57,159 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿಂದು 916 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,66,233 ಏರಿಕೆಯಾಗಿದೆ. ಇಂದು 602 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,43,771 ಏರಿಕೆಯಾಗಿದೆ. ಸದ್ಯ 18,360 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 11 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,101 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕೋವಿಡ್-19 ಸೋಂಕು ಹರಡುವುದನ್ನು ನಿಯಂತ್ರಿಸುವ ನಿಟ್ಟನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಡಿಸೆಂಬರ್ 1 ಜಾರಿಗೆ ಬರುವಂತೆ ಕಣ್ಗಾವಲು ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಈ ಮಾರ್ಗಸೂಚಿಗಳು ಡಿಸೆಂಬರ್ 31 ಜಾರಿಯಲ್ಲಿರುವೆ. ಕೆಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೊಸ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗೃಹ ಸಚಿವಾಲಯವು ಈ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂಟೈನ್ಮೆಂಟ್ ನಿಯಮಗಳನ್ನು ಸ್ಥಳೀಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಮುನ್ಸಿಪಲ್ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತೆ ತಿಳಿಸಿದೆ. ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಳು ಕಾಲಕಾಲಕ್ಕೆ ಸೋಂಕು ನಿಯಂತ್ರಣ ಪರಿಸ್ಥಿತಿಯನ್ನು ಅವಲೋಕನ ನಡೆಸಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಆರೋಗ್ಯ ಸಚಿವಾಲಯದ ಮಾರ್ಗಸೂಚಿಗಳನ್ನು ಸಣ್ಣ ಮಟ್ಟದಲ್ಲಿಯೂ ಜಾರಿಗೆ ತರಬೇಕು. ಕಂಟೈನ್ಮೆಂಟ್ ವಲಯಗಳ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳು, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಬೇಕು ಮತ್ತು ಆರೋಗ್ಯ ಸಚಿವಾಲಯಕ್ಕೂ ರವಾನಿಸಬೇಕು ಎಂದು ಸೂಚಿಸಿದೆ. ಕಂಟೈನ್ಮೆಂಟ್ ವಲಯಗಳಲ್ಲಿ ಕೇವಲ ಅಗತ್ಯ ಸೇವೆಗಳಿಗೆ ಅವಕಾಶ ನೀಡಬೇಕು. ಈ ವಲಯಗಳಲ್ಲಿ ಜನರು ಅನಗತ್ಯವಾಗಿ ಓಡಾಡುವುದನ್ನು ನಿಯಂತ್ರಿಸಬೇಕು. ಈ ವಲಯದ ಜನರಿಗೆ ಅಗತ್ಯ ವಸ್ತುಗಳು ಮತ್ತು ವೈದ್ಯಕೀಯ ಸೇವೆಗಳನ್ನು ಆದ್ಯತೆ ಮೇಲೆ ನೀಡಬೇಕು ಎಂದು ಸೂಚಿಸಲಾಗಿದೆ. ಆರ್ಥಿಕ ಅವ್ಯವಹಾರಗಳು ನಡೆದಿರುವ ಹಿನ್ನೆಲೆಯಲ್ಲಿ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಅನ್ನು ಡಿಬಿಎಸ್ ಬ್ಯಾಂಕ್ ಇಂಡಿಯಾ ಲಿಮಿಟೆಡ್ನೊಂದಿಗೆ ವಿಲೀನ ಮಾಡಲು ಕೇಂದ್ರ ಸಚಿವ ಸಂಪುಟ ಸಭೆ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್, ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಲ್ಲಿ 20 ಲಕ್ಷ ಠೇವಣಿದಾರರಿದ್ದು 20,000 ಕೋಟಿ ರೂಪಾಯಿಗೂ ಅಧಿಕ ಠೇವಣಿ ಇಟ್ಟಿದ್ದಾರೆ ಮತ್ತು 4,000ದಷ್ಟು ನೌಕರರಿದ್ದಾರೆ ಎಂದರು. ಅವ್ಯವಹಾರ ನಡೆದಿರುವ ಹಿನ್ನೆಲೆಯಲ್ಲಿ ಈ ಬ್ಯಾಂಕ್ ಅನ್ನು ಡಿಬಿಎಸ್ ಬ್ಯಾಂಕ್ ಇಂಡಿಯಾ ಲಿಮಿಟೆಡ್ನೊಂದಿಗೆ ವಿಲೀನ ಮಾಡುವ ಮೂಲಕ ಠೇವಣಿದಾರರು ಮತ್ತು ನೌಕರರ ಹಿತ ಕಾಯಲು ನಿರ್ಧರಿಸಲಾಗಿದೆ ಎಂದರು. ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಹೆಸರನ್ನು ಗಳಿಸಿರುವ ಖಾಸಗಿ ಬ್ಯಾಂಕ್ ಜತೆ ವಿಲೀನ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಠೇವಣಿದಾರರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬೇಕಿಲ್ಲ ಮತ್ತು ತಮ್ಮ ಹಣವನ್ನು ಹಿಂಪಡೆಯಲು ಮುಕ್ತ ಅವಕಾಶವಿದೆ ಎಂದರು. ಇದೇ ವೇಳೆ ಬ್ಯಾಂಕಿನಲ್ಲಿ ಅಕ್ರಮ ನಡೆಸಿರುವವರಿಗೆ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ದಿಗೆಂದು ಸ್ಥಾಪಿಸಲಾಗಿರುವ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಗೆ ಸರ್ಕಾರದಿಂದ 6,000 ಕೋಟಿ ರೂಪಾಯಿಗಳ ವಿಶೇಷ ನೆರವು ನೀಡಲು ಸಂಪುಟದಲ್ಲಿ ನಿರ್ಧರಿಸಲಾಯಿತು. ಸುಮಾರು 111 ಲಕ್ಷ ಕೋಟಿ ರೂಪಾಯಿಗಳ ಮೂಲಸೌಕರ್ಯ ಅಭಿವೃದ್ದಿ ಪ್ಯಾಕೇಜ್ನ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗುತ್ತಿದ್ದು, ಅಸೀಂ ಇನ್ಫ್ರಾ ಫೈನಾನ್ಸ್ ಲಿಮಿಟೆಡ್ ಮತ್ತು ಎನ್ಐಐಎಫ್ ಐಎಫ್ಎಲ್ ಇನ್ಫ್ರಾ ಫೈನಾನ್ಸ್ ಲಿಮಿಟೆಡ್ ಸುಮಾರು 70,000 ಕೋಟಿ ರೂಪಾಯಿಗಳನ್ನು ಸಾರ್ವಜನಿಕ ಬಾಂಡ್ ಮೂಲಕ ಸಂಗ್ರಹಿಸಲಿದೆ ಎಂದು ಸಚಿವರು ತಿಳಿಸಿದರು. ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ, ದಿಸ್ ವಿಲ್ ಬಿ ಡನ್ ಥ್ರೂ 2 ಕಂಪನೀಸ್, ಅಸೀಂ ಇನ್ಫ್ರಾ ಫೈನಾನ್ಸ್ ಲಿಮಿಟೆಡ್ ವಿಚ್ ವಿಲ್ ಫೈನಾನ್ಸ್ ಗ್ರೀನ್ ಫೀಲ್ಡ್ ಅಂಡ್ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಸ್ ವಿಚ್ ಆರ್ ಅಂಡರ್ ಕನ್ಸ್ಟ್ರಕ್ಷನ್. ಎಟಿಸಿ ಟೆಲಿಕಾಂ ಕಂಪನಿಯಲ್ಲಿ 2,480 ಕೋಟಿ ರೂಪಾಯಿಗಳ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಎಟಿಸಿ ಏಷ್ಯಾ ಪೆಸಿಫಿಕ್ ಲಿಮಿಟೆಡ್ಗೆ ಸಂಪುಟ ಸಭೆ ಅನುಮತಿ ನೀಡಿದೆ.
ಇದರನ್ವಯ ಎಟಿಸಿ ಏಷ್ಯಾ ಪೆಸಿಫಿಕ್ ಲಿಮಿಟೆಡ್ ಪ್ರತಿ ಷೇರನ್ನು 216 ರೂಪಾಯಿ ದರದಲ್ಲಿ ಖರೀದಿಸಲಿದೆ ಎಂದು ತಿಳಿಸಿದರು. ಕ್ರೀಡಾ ಬೆಳವಣಿಗೆಯ ವೃದ್ಧಿ ಸೇರಿದಂತೆ ಇನ್ನಿತರೆ ಅಂಶಗಳ ವಿನಿಮಯ ಮತ್ತು ಪ್ರೋತ್ಸಾಹಕ್ಕೆ ಸಂಬಂಧಿಸಿದಂತೆ ಬ್ರಿಕ್ಸ್ ದೇಶಗಳೊಂದಿಗೆ ಅಂಕಿತ ಹಾಕಲಾಗಿದೆ ಎಂದು ತಿಳಿಸಿದ ಪ್ರಕಾಶ್ ಜಾವಡೇಕರ್, ಈ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳ ಸಾಮರ್ಥ್ಯ ಹೆಚ್ಚಳ ಸೇರಿದಂತೆ ಅಭ್ಯಾಸ ಕ್ರಮಗಳನ್ನು ವೃದ್ಧಿಸಲು ಹಲವು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಆರ್ಬಿಐ ಕೋ ಕಹಾ ಹೈ ಕಿ ದೋಷಿಯೋ ಕೋ ಸಜಾ ಹೋನಿ ಚಾಹಿಯೆ ಜೋ ಬ್ಯಾಂಕ್ ಶುರು ಕರ್ತೆ ಹೈ ಔರ್ ಮಿಸ್ಮ್ಯಾನೇಜ್ ಕರ್ಕೆ ಯಾ ಡೈವರ್ಟ್ ಕರ್ಕೆ ಯಾ ಕೋಯಿ ಫ್ರಾಡ್ ಹೋಕೆ ಜೋ ಬ್ಯಾಂಕ್ ಡೂಬನೆಕ್ಕೆ ಕಗಾರ್ ಪರ್ ಲಾತೆ ಹೈ ಉನ್ಕೋ ಬಕ್ಷನಾ ನಹಿ ಚಾಹಿಯೆ ಉನ್ಕೋ ಸಜಾ ಹೋನಿ ಚಾಹಿಯೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ 3ನೇ ಜಾಗತಿಕ ಪುನರ್ ನವೀಕರಿಸಬಹುದಾದ ಇಂಧನ ಬಂಡವಾಳ ಹೂಡಿಕೆ ಸಮಾವೇಶ ಮತ್ತು ಪ್ರದರ್ಶನವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಈ 3 ದಿನಗಳ ಸಮಾವೇಶವನ್ನು ನವ ಮತ್ತು ಪುನರ್ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಆಯೋಜಿಸಿದೆ. ರೀಇನ್ವೆಸ್ಟ್ 2020 ಸಮಾವೇಶದ ವಿಷಯ ಸುಸ್ಥಿರ ಇಂಧನ ಪ್ರಸರಣವಾಗಿದೆ. ಪುನರ್ ನವೀಕರಿಸಬಹುದಾದ ಮತ್ತು ಭವಿಷ್ಯದ ಇಂಧನ ಆಯ್ಕೆಗಳ ಕುರಿತು ಹಲವಾರು ಕಾರ್ಯಾಗಾರಗಳನ್ನು ಆಯೋಜಿಸುವುದರ ಜೊತೆಗೆ ಪುನರ್ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿನ ಉತ್ಪಾದಕರು, ಹೂಡಿಕೆದಾರರ ಉತ್ಪನ್ನಗಳು ಮತ್ತು ಯೋಜನೆಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಈ ಸಮಾವೇಶದಲ್ಲಿ 75 ಹೆಚ್ಚು ಅಂತಾರಾಷ್ಟೀಯ ಸಚಿವಾಲಯಗಳ ಪ್ರತಿನಿಧಿಗಳು, 1,000 ಅಧಿಕ ಉದ್ಯಮದ ನಾಯಕರು ಮತ್ತು 50,000 ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಇಂಧನ ಕ್ಷೇತ್ರದಲ್ಲಿನ ಅಭಿವೃದ್ಧಿಯನ್ನು ಹೆಚ್ಚು ಮಾಡುವುದು, ಪುನರ್ ನವೀಕರಿಸಬಹುದಾದ ಇಂಧನ ಸಂಪರ್ಕದಲ್ಲಿ ಜಾಗತಿಕ ಹೂಡಿಕೆ ಸಮುದಾಯ ಪಾಲ್ಗೊಳ್ಳುವಂತೆ ಮಾಡುವುದು ಸೇರಿದಂತೆ ಇಂಧನ ಕ್ಷೇತ್ರದಲ್ಲಿನ ಉನ್ನತಿಗೆ ಪೂರಕವಾಗಿ ಈ ಸಮಾವೇಶವನ್ನು ಆಯೋಜಿಸಲಾಗುತ್ತಿದೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಎಫ್ಕೆಸಿಸಿಐ ಬೆಂಗಳೂರಿನಲ್ಲಿಂದು ಮಹಿಳಾ ಉದ್ಯಮಿಗಳ ದಿನಾಚರಣೆಯನ್ನು ಆಯೋಜಿಸಿತ್ತು. ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ಇಲಾಖೆ ಪ್ರಧಾನ ಕಾರ್ಯದರ್ಶಿ ಜಿ ಕುಮಾರ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಫ್ಕೆಸಿಸಿಐ ಅಧ್ಯಕ್ಷ ಪೆರಿಕಲ್ ಎಂ ಸುಂದನ್, ಮಹಿಳಾ ಉದ್ಯಮಿಗಳ ಸಬಲೀಕರಣಕ್ಕೆ ಒತ್ತು ನೀಡುವುದು ಅತ್ಯಗತ್ಯವಾಗಿದೆ. ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಯಶಸ್ವಿ ಉದ್ಯಮಿಗಳಾಗಿ ರೂಪುಗೊಳ್ಳುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದರು. ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ಅಭಿವೃದ್ಧಿಪಡಿಸಿರುವ ಭಾರತದ ಪ್ರಪ್ರಥಮ ಮಲ್ಟಿ ರೋಟರ್ ಡ್ರೋನ್ ಅನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಎಚ್ಎಎಲ್ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಆರ್ ಮಾಧವನ್, ಏರೋಸ್ಪೇಸ್ ಮತ್ತು ಏವಿಯೇಷನ್ ಸೆಕ್ಟರ್ ಸಿಲ್ ಕೌನ್ಸಿಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಚಿತ್ ಭಟ್ನಾಗರ್ ಮತ್ತಿತರರು ಉಪಸ್ಥಿತರಿದ್ದರು. ವಿಮಾನಯಾನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಂಬರ್ ದುಬೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಬಹು ಉಪಯೋಗಿ ಡ್ರೋನ್ ಅಭಿವೃದ್ಧಿಪಡಿಸಲಾಗಿದ್ದು ಇದರ ಕಾರ್ಯಕ್ಷಮತೆ ನೈಪುಣ್ಯತೆಯಿಂದ ಕೂಡಿದೆ. ಆತ್ಮನಿರ್ಭರ್ ಭಾರತ್ ಅಭಿಯಾನದಡಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಎಚ್ಎಎಲ್ ಕೈಗೆತ್ತಿಕೊಂಡಿದ್ದು, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡುವ ಅಗತ್ಯವಿದೆ ಎಂದರು. ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯು ಹಲವರಿಗೆ ಸಹಕಾರಿಯಾಗಿದ್ದು ಬಳ್ಳಾರಿಯಲ್ಲಿ ಯಶಸ್ವಿಯಾಗಿ ಜಾರಿಯಾಗಿದೆ. ಯೋಜನೆಯಡಿ ಬಡವರಿಗೆ ಹಾಗೂ ವಲಸೆ ಕಾರ್ಮಿಕರಿಗೆ ಉಚಿತ ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತಿದ್ದು ಅವರ ಜೀವನೋಪಾಯಕ್ಕೆ ಅನುಕೂಲ ಕಲ್ಪಿಸಿಕೊಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಕಾರು ಚಾಲಕ ಹೋನೂರ್ ಸಾಬ್, ಗರೀಬ್ ಕಲ್ಯಾಣ ಯೋಜನೆಯಡಿ ಆಹಾರ ಧಾನ್ಯ ಪದಾರ್ಥಗಳನ್ನು ಉಚಿತವಾಗಿ ನೀಡುತ್ತಿರುವುದರಿಂದ ನಮ್ಮ ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದರು. ನಾವು ಕಾರ್ ಡ್ರೈವರ್, ಈ ಲಾಕ್ಡೌನ್ ಅಲ್ಲಿ ನೌಕರಿ ಕೂಡ ತೆಗೆದುಬಿಟ್ರು, ಕರ್ಕ ಹೊಟ್ರು, ನೌಕರಿಗೆ ಬರ್ತು ಅಂದ್ರೆ ಕೂಡ ಬೇಡ ಅಂತ ಹೇಳ್ತಾ ಇದಾರ. ನಾವ್ ಹೆಂಗ ಜೀವನ ಮಾಡುವಾಗ ಸರ್ ಅಂತೇಳಿ ನಾವು ಬಹಳ ತೊಂದರೆಯಿಂದ ಪಟ್ಟಿವಿ. ನಮಗೆ ಅವರ ಇಷ್ಟೋರ್ಲಿಂದ ನಾವು ಬದುಕುತ್ತಿದ್ದೀವಿ. ನಮಗಂತೂ ನೌಕರಿಗಳು ಕರ್ಕ ಹೊಡ್ರಿ ಯಾರು, ನಮ್ಮ ಹೆಣ್ಮಕ್ಳೆಲ್ಲ ಬರೀ ಮನೆ ಕೆಲಸ ಪಾತ್ರೆ ತಿಕ್ಕಕ್ಕೆ ಹೋಗ್ತಾರೆ. ಗರೀಬ್ ಎಷ್ಟು ನಮ್ದು ಎಲ್ಲ. ಚೇತನ್ ಕುಮಾರ್,
ತಾವು ರಾಜಸ್ಥಾನ ಮೂಲದವರಾಗಿದ್ದು ಯೋಜನೆಯಡಿ ಪಡಿತರ ಪಡೆಯುತ್ತಿದ್ದೇನೆ ಎಂದು ತಿಳಿಸಿದರು. ಗರೀಬ್ ಕಲ್ಯಾಣ ಯೋಜನೆ ಆಟೋ ಚಾಲಕ ಪ್ರಕಾಶ್ ಕೊರೋನಾ ಸಂದಿಗ್ಧತೆಯಲ್ಲಿ ಆದಾಯವು ಕುಸಿದಿದ್ದು ಸರ್ಕಾರವು ನೀಡುತ್ತಿರುವ ಆಹಾರ ಧಾನ್ಯದಿಂದ ನಮ್ಮ ಕುಟುಂಬದ ಹಸಿವು ನೀಗಿದೆ ಎಂದರು. ಮನೆ ಕೆಲಸ ಮಾಡುತ್ತಿರುವ ರವಿಯೋ ಪಡಿತರವನ್ನು ಸರ್ಕಾರವು ಉಚಿತವಾಗಿ ನೀಡುತ್ತಿದೆ, ಇದರಿಂದ ತಮ್ಮಂತಹ ಹಲವು ಬಡ ಕುಟುಂಬಗಳಿಗೆ ಅನುಕೂಲವಾಗಿದೆ ಎಂದರು. ಬ್ಯಾಡಂದ್ರೆ ಬರಬೇಡ್ರಮ್ಮ ಅಂತ ಅಂದ್ಬಿಟ್ರಲ್ಲ, ನಮ್ಮ ಮನೆಯಾಗ ಕುಂತ್ಕೊಂಡು ಅದನ್ನೇ ಊಟ ಮಾಡಿವಿ ನಾವು. ತರಕಾರಿ ವ್ಯಾಪಾರಿ ಲಕ್ಷ್ಮಿ ಹಾಗೂ ಕಟ್ಟಡ ಕಾರ್ಮಿಕ ದುರ್ಗೇಶ್ ಗರೀಬ್ ಕಲ್ಯಾಣ ಯೋಜನೆಯಡಿ ಪಡಿತರ ದೊರೆತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಸರ್ ನಾವು ಮನೆಯಲ್ಲಿ ಆರು ಜನ ಇದೀವಿ, ಅದರಲ್ಲಿಂದಲೇ ಜೀವನ ಸರ್. ಆ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಕೆಲಸ ಇರಲಿಲ್ಲ, ಅದರಲ್ಲಿಂದಲೇ ನಮಗೆ ಎಲ್ಲ ರೀತಿಯ ಅನುಕೂಲ. ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಕೋಡಿನಲ್ಲಿ ಕಾಂಡ್ಲಾ ನಡಿಗೆ ಎಂಬ ಪ್ರವಾಸಿ ತಾಣವನ್ನು ನಿರ್ಮಿಸಲಾಗಿದ್ದು ಕಾಂಡ್ಲಾ ಕಾಡಿನ ಕುರಿತು ಜಾಗೃತಿ ಮೂಡಿಸಲು ಇದು ಸಹಕಾರಿಯಾಗಿದೆ. ಕಾಂಡ್ಲಾ ಗಿಡಗಳು ಮಣ್ಣಿನ ಸವಕಳಿ ತಡೆಯುವುದರ ಜೊತೆಗೆ ಚಂಡಮಾರುತ ಹಾಗೂ ಸುನಾಮಿಯ ಪ್ರಭಾವವನ್ನು ತಗ್ಗಿಸಬಲ್ಲ ಶಕ್ತಿಯನ್ನು ಹೊಂದಿವೆ. ಈ ಹಿನ್ನೆಲೆಯಲ್ಲಿ ಕಾಸರಕೋಡಿನ ಅರಣ್ಯ ಇಲಾಖೆಯು ಕಾಂಡ್ಲಾ ನಡಿಗೆ ಮಾರ್ಗವನ್ನು ನಿರ್ಮಿಸಿದ್ದು ಇದರ ಬೆಳವಣಿಗೆ ಹಾಗೂ ಪ್ರಾಮುಖ್ಯತೆಯನ್ನು ಸಾರುವ ಫಲಕಗಳನ್ನು ಹಾಕಲಾಗಿದೆ. ವಿಶಾಲವಾದ ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿಗ ಶ್ರೀಕಾಂತ್. ಕಾಂಡ್ಲಾ ನಡಿಗೆ ಮಾರ್ಗವನ್ನು ನಿರ್ಮಿಸಿರುವುದು ವಿಶೇಷವಾಗಿದ್ದು ಇದರ ಪ್ರಾಮುಖ್ಯತೆಯನ್ನು ತಿಳಿಯಲು ಅವಕಾಶ ದೊರೆತಿದೆ ಎಂದರು. ಅದನ್ನು ನಮ್ಮ ಫಾರೆಸ್ಟ್ ಆಫೀಸರ್ ಅವರು ಎಲ್ಲ ತೋರಿಸಿ ನಮಗೆ ತುಂಬಾ ಇಲ್ಲಿ ಹೆಂಗಿದೆ ಅಂತ ಹೇಳಿ ತೋರಿಸಿದ್ದಾರೆ ನಮಗೆ. ಇದು ಒಳ್ಳೆ ಒಂದು ಒಳ್ಳೆಯ ಸ್ಥಳ, ಇದು ಬೆಂಗಳೂರಲ್ಲಿ ನಮಗೆ ನೋಡಕ್ಕೆ ಸಿಗುವುದಿಲ್ಲ. ಇಲ್ಲಿ ಮತ್ತೋರ್ವ ಪ್ರವಾಸಿಗ ಶ್ರೀನಾಥ್ ಕಾಂಡ್ಲಾ ಗಿಡಗಳ ಬಗ್ಗೆ ತಿಳಿದುಕೊಳ್ಳಲು ಇದೊಂದು ಅತ್ಯುತ್ತಮ ಪ್ರವಾಸಿ ತಾಣವಾಗಿದೆ. ಈ ಸ್ಥಳವು ಚಿತ್ರೀಕರಣ ಮಾಡಲು ಇಲ್ಲಿ ಉತ್ತಮವಾದ ಪರಿಸರ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಮಾಡಿದ್ದಾರೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್, ಅದಕ್ಕೆಲ್ಲ ಒಳ್ಳೆ ಆಗ್ತದೆ ಇಲ್ಲಿ ಮಾಡಲಿಕ್ಕೆ. ಮತ್ತೆ ಇದೊಂದ್ಸಲಿ ಏನೋ ಲೈಫ್ ಟೈಮ್ ವಿಸಿಟ್ ಇದ್ದ ಹಾಗೆ ನೀವು ಬಂದು ನೋಡ್ಕೊಂಡು ಹೋಗಿ. ಇಟ್ಸ್ ಅ ವೆರಿ ಕೂಲ್ ಪ್ಲೇಸ್, ವೆರಿ ಗುಡ್ ಪ್ಲೇಸ್, ಸೈಲೆಂಟ್, ಮೇಡ್ ಫಾರ್ ಪೀಪಲ್ ಹೂ ಲವ್ ಪೀಸ್. ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್. 330 ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಶರತ್ ಶೆಟ್ಟಿ ಕಾಂಡ್ಲಾ ನಡಿಗೆ ಮಾರ್ಗವು 330 ಮೀಟರ್ ಉದ್ದವಾಗಿದ್ದು ಸುತ್ತ ಕಾಂಡ್ಲಾ ಗಿಡಗಳನ್ನು ಬೆಳೆಸಲಾಗಿದೆ. ಕಾಂಡ್ಲಾ ಗಿಡಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಈ ಯೋಜನೆ ಸಹಕಾರಿಯಾಗಿದೆ ಎಂದು ಮಾಹಿತಿ ನೀಡಿದರು. ಹಾಗೂ ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ಕೂಡ ಈ ಬಗ್ಗೆ ಮಾಹಿತಿಯನ್ನು ನಾವು ನೀಡುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಶರತ್ ಹಿನ್ನೆಲೆಯಲ್ಲಿ ಅಂದಾಜು ಒಂದು 14 ಜಾತಿಯ ವಿವಿಧ ಜಾತಿಯ ಕಾಂಡ್ಲಾ ಗಿಡಗಳಿರ್ತವೆ. ಈ ಒಂದು ಕಾಂಡ್ಲಾ ನಡಿಗೆ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಇದನ್ನು ಸಾರ್ವಜನಿಕರು ಕೂಡ ಬಹಳ ಇಷ್ಟಪಡ್ತಾ ಇದ್ದಾರೆ, ಪ್ರವಾಸಿಗರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲೂ ಬಂದು ಹೋಗ್ತಾ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೈಕ್ಷಣಿಕ ಕ್ಷೇತ್ರದ ಬದಲಾವಣೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು. ಒಂದು ಜಿಲ್ಲೆ ಒಂದು ಉತ್ಪನ್ನ ಪರಿಕಲ್ಪನೆಗೆ ವಿಶ್ವವಿದ್ಯಾಲಯಗಳು ಒತ್ತು ನೀಡಬೇಕು, ಪ್ರಧಾನಿ ನರೇಂದ್ರ ಮೋದಿ. ಭಾರತದಲ್ಲಿ ಸದೃಢ ಲೋಕತಂತ್ರ ವ್ಯವಸ್ಥೆ, ಜನರ ಹಿತ ಕಾಯುವಲ್ಲಿ ಪೀಠಾಸೀನ ಅಧಿಕಾರಿಗಳ ಪಾತ್ರ ಗಣನೀಯವಾದದ್ದು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರತಿಪಾದನೆ. ಸಾರ್ವಜನಿಕರಿಗೆ ಸಹಕಾರಿಯಾಗುವ ಮನೆ ಬಾಗಿಲಿಗೆ ಪಾಲಿಕೆ ಸೇವೆಗೆ ಸಚಿವ ಭೈರತಿ ಬಸವರಾಜ್ ಚಾಲನೆ. ಖಾತೆ, ಜನನ ಮರಣ ಪ್ರಮಾಣ ಪತ್ರ ಸೇರಿ ಹಲವು ಸೇವೆ ಲಭ್ಯ. ಹಾಗೂ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಗಣನೀಯ ಇಳಿಕೆ, ಇಂದು 1630 ಮಂದಿಗೆ COVID-19 ದೃಢ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಿಕೆ ಸುದ್ದಿ ಸೌರಭ. ಈ ತಿಂಗಳ ಸಂಚಿಕೆ ಇದೇ ಭಾನುವಾರ ಸಂಜೆ 6:30. ಈ ಕಾರ್ಯಕ್ರಮದಲ್ಲಿ ಜ್ಞಾನ ಭಂಡಾರವನ್ನೇ ಸೃಷ್ಟಿಸಿದ ಪುಸ್ತಕ ಪ್ರೇಮಿ ಅಂಕೇಗೌಡ, ಸಾಮಾಜಿಕ ಬದ್ಧತೆಯ ಹೃದಯ ವೈಶಾಲ್ಯದ ಶಿಕ್ಷಕ ಮುರಳಿ ಕಡೇಕಾರ್, ಕಂಪ್ಯೂಟರ್ ಕಲೆಗೆ ಮಾನವೀಯತೆಯ ಸ್ಪರ್ಶ ನೀಡುವ ಕರಣ್ ಆಚಾರ್ಯ ಹಾಗೂ ಗಡಿ ಗ್ರಾಮದ ಬೀದಿಗಳಿಗೆ ಬೆಳಕಿನ ಸ್ನೇಹ ಸಿಂಚನ. ತಪ್ಪದೇ ವೀಕ್ಷಿಸಿ
ಸುದ್ದಿ ಸೌರಭ. ಇದೇ ಭಾನುವಾರ ಸಂಜೆ 6:30 ಮರುಪ್ರಸಾರ ಡಿಸೆಂಬರ್ 6 ಭಾನುವಾರ 2:00. ವೀಕ್ಷಕರೇ ಗಮನಿಸಿ, ಗುಜರಾತ್ನ ಕೇವಾಡಿಯಾದಲ್ಲಿ ನಡೆಯುತ್ತಿರುವ 80ನೇ ಅಖಿಲ ಭಾರತ ಪೀಠಾಸೀನ ಅಧಿಕಾರಿಗಳ ಸಮಾವೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದು, ಚಂದನ ವಾಹಿನಿಯಲ್ಲಿ ಈ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ನಾಳೆ ಬೆಳಗ್ಗಿನ 11:00 ವಾರ್ತೆಗಳು ನೇರ ಪ್ರಸಾರದ ನಂತರ ಮೂಡಿಬರಲಿದೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮಸ್ಕಾರ.